ಕಾಂಗ್ರೆಸ್ ರ್ಯಾಲಿಗೆ ಗೈರಾಗಿದ್ದೇಕೆ ಸತೀಶ್ ಜಾರಕಿಹೊಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮುಂದಾಳತ್ವದಿಂದ ಹಿಂದೆ ಸರದ್ರ ಬೆಳಗಾವಿ ಕೈ ಅಧಿಪತಿಯೇ ರ್ಯಾಲಿಗೆ ಗೈರಾಗಿದ್ದೇಕೆ ಜಾರಕಿಹೊಳಿ ಪೀಡಿತಕ್ಕೆ ಬ್ರೇಕ್ ಹಾಕಿದಾರ ಹಾಗಾದ್ರೆ ಡಿಕೆಶಿ ಜಾರಕಿಹೊಳಿ ಹೆಬ್ಬಾಳ್ಕರ್ ಫೈಟ್ ನಡೀತಾ ಇದೆ ಕಾಂಗ್ರೆಸ್ಗೆ ಮಾತ್ರ ಸಂಕಷ್ಟ ಚನ್ನರಾಜ ಗೆಲುವಿನ ನಂತರ ಅಂತರ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಒಂದು ಕಡೆ ಜಾರಕಿಹೊಳಿ ಜೊತೆಗೆ ಹೆಬ್ಬಾಳ್ಕರ್ ಇವರಿಬ್ಬರ ಮಧ್ಯೆ ಇರುವಂತ ಅಂತರ ಹೆಚ್ಚಾಗ್ತಾ ಇದೆ ಎಲ್ಲಾ ಕಾಂಗ್ರೆಸ್ ಹಿರಿಯರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ನಾವು ಕೂಡ ನೋಡಿದ್ವಿ ಆದರೆ ಬೆಳಗಾವಿಯಲ್ಲಿ ಪಕ್ಷವನ್ನ ಬೆಳೆಸಿದ ಪಕ್ಷವನ್ನ ಸಂಘಟನೆ ಮಾಡಿದಂತ ಸತೀಶ್ ಜಾರಕಿಹೊಳಿ ಅವರು ಮಾತ್ರ ಗೈರಾಗಿದ್ರು ಇದಕ್ಕೆ ಕಾರಣ ಏನು ಆಂತರಿಕ ಒಳಬೇಗುದಿ ಮತ್ತಷ್ಟು ಹೆಚ್ಚಾಗಿದೆಯಾ ಬೆಳಗಾವಿ ಪಾಲಿಟಿಕ್ಸ್ ನಲ್ಲಿ ಮೊನ್ನೆ ಮೊನ್ನೆಯಷ್ಟೇ ಎಂಎಲ್ಸಿ ಎಲೆಕ್ಷನ್ ನಲ್ಲಿ ಚನ್ನರಾಜ್ ಗೆಲುವನ್ನು ಸಾಧಿಸಿದ್ರು ಕಾಂಗ್ರೆಸ್ನ ಅಭ್ಯರ್ಥಿ ಚನ್ನರಾಜ್ ಗೆಲುವನ್ನು ಸಾಧಿಸಿದ್ರು ಅಲ್ಲೂ ಕೂಡ ಮಾಂತೇಶ್ ಕೌಟಗಿಮಠ ಎರಡು ಬಾರಿ ಗೆದ್ದಂತವರು ಬಿಜೆಪಿಯ ಅಭ್ಯರ್ಥಿ ಅವರು ಸೋತಿದ್ರು ಇದಕ್ಕೆಲ್ಲದಕ್ಕೂ ಕಾರಣ ಕಾಂಗ್ರೆಸ್ನ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಸತೀಶ್ ಜಾರಕಿಹೊಳಿ ಅಂತ ಹೇಳಲಾಗಿತ್ತು ಅಂದ್ರೆ ಇಡೀ ತಂತ್ರಗಾರಿಕೆಯನ್ನು ಮಾಡಿದಂತವರು ಸತೀಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅನ್ನು ಬೆಳೆಸ್ತಾ ಇರುವಂತವರು ಸತೀಶ್ ಜಾರಕಿಹೊಳಿ ಅಂತ ಹೇಳಲಾಗ್ತಾ ಇತ್ತು ಆದರೆ ಈ ಗೆಲುವಿನ ನಂತರದಲ್ಲಿ ಎಲ್ಲೋ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರನ್ನ ಮೂಲೆ ಗುಂಪು ಮಾಡಲಾಗ್ತಾ ಇದೆಯಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಮೇನ್ ಸ್ಟ್ರೀಮ್ಗೆ ತರಲಾಗ್ತಾ ಇದೆಯಾ ಅನ್ನುವಂಥ ಅನುಮಾನ ಇದರಿಂದಾಗಿ ಎಲ್ಲೋ ಒಂದು ಕಡೆ ಆಂತರಿಕ ಬೇಗುದಿ ಆಗಿದೆಯಾ ಇದರಿಂದ ಅವರು ಪ್ರತಿಭಟನೆಯಿಂದ ಹಿಂದೆ ಸರದ್ರ ಅನ್ನುವಂಥ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಶಿವ ನಾವು ಮೊನ್ನೆಷ್ಟೇ ಮಾತನಾಡ್ತಾ ಇದ್ವಿ ಇಡೀ ಬೆಳಗಾವಿಯಲ್ಲಿ ಚನ್ನರಾಜ್ ಹಟ್ಟಿಹೊಳಿ ಗೆಲುವಿಗೆ ಸತೀಶ್ ಜಾರಕಿಹೊಳಿ ಅವರು ಫ್ರಂಟ್ ಲೈನಲ್ಲಿ ಕೆಲಸ ಮಾಡಿದ್ರು ಇವರೇ ಅದಕ್ಕೆ ಕಾರಣ ಅಂತೇಳಿ ಮೊನ್ನೆ ಹೇಳ್ತಾ ಇದ್ವಿ ಆದರೆ ಎಲ್ಲೋ ಒಂದು ಕಡೆ ಕಾಣಿಸ್ಕೊಳ್ಳುವಂಥದ್ದು ಜೊತೆಗೆ ಪಕ್ಷದ ವರಿಷ್ಠರ ಜೊತೆ ಕಾಣಿಸ್ಕೊಳ್ಳುವಂಥದ್ದು ಹಿರಿಯರ ಜೊತೆ ಕಾಣಿಸ್ಕೊಳ್ಳುವಂಥದ್ದು ಎಲ್ಲವೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡ್ತಾ ಹೋದರು ಗೆಲುವಾದ ತಕ್ಷಣವೂ ಹೋಗಿ ಸಿದ್ದರಾಮಯ್ಯ ಅವರನ್ನ ಮೀಟ್ ಮಾಡ್ತಾರೆ ಕಾಲಿಗೆ ಬಿದ್ದು ಆಶೀರ್ವಾದ ಪಡೀತಾರೆ ಎಲ್ಲ ಒಂದು ಕಡೆ ಈ ಗೆಲುವಿಗೆ ನಾನೇ ಕಾರಣ ಅಂತೇಳಿ ಅವರೇ ಪ್ರೊಜೆಕ್ಟ್ ಮಾಡ್ಕೊಳ್ತಾರೆ ಜೊತೆಗೆ ನಿನ್ನೆ ನಡೆದಂಥ ಪ್ರತಿಭಟನೆ ಅಲ್ಲೆಲ್ಲೂ ನೋಡಿದ್ರು ಸತೀಶ್ ಜಾರಕಿಹೊಳಿ ಕಾಣಿಸ್ಕೊಳ್ಳೇ ಇಲ್ಲ ಎಲ್ಲೋ ಒಂದು ಕಡೆ ಆಂತರಿಕ ಬೇಗುದಿ ಬೆಳೀತಾ ಇದೆಯಾ ಹೇಗೆ ಶಿವನ ಧ್ವನಿ ಕೇಳಿಸ್ತಾ ಇದ್ರೆ ಮೊನ್ನೆ ಮೊನ್ನೆಯಷ್ಟೇ ಚನ್ನರಾಜ ಹಟ್ಟಿಹೊಳಿ ಗೆಲುವಿನ ನಂತರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಡೀ ಗೆಲುವಿಗೆ ನಾನೇ ಕಾರಣ ನನ್ನಿಂದಲೇ ಗೆಲುವಾಯಿತು ಅಂಥೇಳಿ ಸಿದ್ದರಾಮಯ್ಯನವ್ರಿಗೆ ಹೋಗಿ ಅವ್ರ ಹತ್ರ ವಿಶ್ ಮಾಡ್ಕೊಂಡಿರೋದನ್ನು ನಾವು ಗಮನಿಸಿದ್ವಿ ಈ ಗೆಲುವಿನ ನಂತರದಲ್ಲಿ ಎಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಕಾಣಿಸ್ಕೊಳ್ಳಿಲ್ಲ ಜೊತೆಗೆ ನಿನ್ನೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಯಿತು ಅದರಲ್ಲೂ ಕೂಡ ಬೆಳಗಾವಿಯಲ್ಲೇ ಆಯಿತು ಆದರೂ ಕೂಡ ಕೆ ಪಿ ಸಿ ಸಿಯ ಕಾರ್ಯಾಧ್ಯಕ್ಷರು ಅಲ್ಲೆಲ್ಲೂ ಕೂಡ ಕಾಣಿಸ್ಕೊಡ್ಲಿಲ್ಲ ಎಲ್ಲ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಸೈಡ್ ಲೈನ್ ಮಾಡಲಾಗ್ತಾ ಇದೆಯಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಫ್ರಂಟ್ ಲೈನ್ಗೆ ತರಲಾಗ್ತಾ ಇದೆ ಬೆಳಗಾವಿ ಪಾಲಿಟಿಕ್ಸ್ನಲ್ಲಿ ಅಂತೇಳಿ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಮತ್ತೆ ನಿಮ್ಮನ್ನು ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಇದನ್ನೆಲ್ಲ ನೋಡ್ತಾ ಹೋದರೆ ಎಲ್ಲ ಒಂದು ಕಡೆ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪವರನ್ನು ಕಡಿಮೆ ಮಾಡಲಾಗ್ತಾ ಇದೆಯಾ ಅವ್ರನ್ನ ಸೈಡ್ ಲೈನ್ ಮಾಡಲಾಗ್ತಾ ಇದೆಯಾ ಅಂಥೇಳಿ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ ಯಾಕಂದರೆ ಚನ್ನರಾಜ ಹಟ್ಟಿಹೊಳಿಯವರ ಗೆಲುವಿನ ನಂತರದಲ್ಲಿ ಈ ಇಡೀ ಗೆಲುವಿನ ಕ್ರೆಡಿಟನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೊಡಲಾಗಿತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ಚನ್ನರಾಜ ಹಟ್ಟಿಹೊಳಿ ನೇರವಾಗಿ ಹೋಗಿ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡ್ತಾರೆ ಆಶೀರ್ವಾದವನ್ನು ಪಡೀತಾರೆ ಗೆಲುವಿನ ಸಂಭ್ರಮವನ್ನು ಹಂಚಿಕೊಳ್ತಾರೆ ಆದರೆ ಅಲ್ಲೆಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಕಾಣಿಸ್ಕೊಳ್ಳೋದೇ ಇಲ್ಲ ಬೆಳಗಾವಿಯ ಗೆಲುವಿಗೆ ಮುಖ್ಯವಾಗಿ ಕಾರಣಕರ್ತರಾಗಿದ್ದಂಥ ಸತೀಶ್ ಜಾರಕಿಹೊಳಿಯವರು ಅವರೆಲ್ಲರೂ ಕೂಡ ಕಾಣಿಸ್ಕೊಳ್ತಾನೆ ಇಲ್ಲ ಕಾಣಿಸ್ತಾನೂ ಇಲ್ಲ ಇದನ್ನೆಲ್ಲವನ್ನು ಗಮನಿಸ್ತಾ ಹೋದರೆ ಎಲ್ಲ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಸೈಡ್ಲೈನ್ ಮಾಡಲಾಗ್ತಾ ಇದೆಯಾ ಇಡೀ ಬೆಳಗಾವಿ ಪಾಲಿಟಿಕ್ಸ್ನಿಂದ ಅವ್ರನ್ನೆಲ್ಲಾದರೂ ತೆಗೆದುಹಾಕುವಂಥ ಜೊತೆಗೆ ಅವ್ರನ್ನ ಸೈಡ್ಲೈನ್ ಮಾಡುವಂಥ ಹುನ್ನಾರ ನಡೀತಾ ಇದೆಯಾ ಅನ್ನುವಂಥ ಅನುಮಾನ ಕಾಡ್ತಾ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಫ್ರಂಟ್ ಲೈನ್ಗೆ ತೆಗೆದುಕೊಂಡು ಬಂದು ಡಿ ಕೆ ಶಿವಕುಮಾರ್ ಅವರ ಕೃಪಾ ಕಟಾಕ್ಷವೂ ಕೂಡ ಇದೆ ಹಾಗೇ ಇದೆ ಅದನ್ನು ಬಳಸಿಕೊಂಡು ಎಲ್ಲ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಫ್ರಂಟ್ ಲೈನ್ಗೆ ತರಲಾಗ್ತಾ ಇದೆಯಾ ಅನ್ನುವಂಥ ಅನುಮಾನ ಬೆಳಗಾವಿ ಕೈ ಅಧಿಪತಿಯೇ ರ್ಯಾಲಿಗೆ ಗೈರಾಗಿದ್ದರು ನಿನ್ನೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತು ಸಾಕಷ್ಟು ಜನ ಭಾಗವಹಿಸಿದರು ನೀವು ನೋಡ್ಬೋದು ಆ ಪ್ರತಿಭಟನೆಯಲ್ಲಿ ಎಲ್ಲರೂ ಇದ್ದಾರೆ ಇಡೀ ಕಾಂಗ್ರೆಸ್ನ ಹಿರಿಯ ನಾಯಕರು ಎಷ್ಟು ಜನ ಇದ್ದಾರೋ ಅವರೆಲ್ಲರೂ ಇದ್ದಾರೆ ಆದರೆ ಬೆಳಗಾವಿಯಲ್ಲೇ ನಡೆದಂಥ ಪ್ರತಿಭಟನೆಯಲ್ಲಿ ಬೆಳಗಾವಿಯ ಪಕ್ಷದ ಸಂಘಟಕ ಬೆಳಗಾವಿಯ ಮುಖ್ಯ ಲೀಡರ್ ಮಾಜಿ ಸಚಿವರು ಆಗಿರುವಂಥ ಸತೀಶ್ ಜಾರಕಿಹೊಳಿಯವರ ಗೈರು ಮಾತ್ರ ಎದ್ದು ಕಾಣಿಸ್ತಾ ಇತ್ತು ಇದೆಲ್ಲ ಒಂದು ಕಡೆ ಅವ್ರನ್ನ ಸೈಡ್ಲೈನ್ ಮಾಡ್ತಾ ಇದ್ದಾರಾ ಅನ್ನುವಂಥ ಅನುಮಾನಕ್ಕೆ ಪುಷ್ಟಿ ಕೊಡ್ತಾ ಇದೆ डीटेल्स कोड्तारे शिवकुमार जोहळ्ळी नेर संपर्कदल्लिद्दारे एस शिवु मन्ने चन्नराज हट्टिहोळि अवर गेलुविन नंतरदल्लि लक्ष्मी हेब्बाळ्कर् अवरु इडी गेलुविन क्रेडिट तगोळ्तारे होगि माजी मुख्यमंत्री सिद्दरामय्यनवर कालिगे बೀಳ್ತಾರೆ आशीर्वादवन्न पडीतारे आद्रे अल्लेल्लू कूड सतीश जारकिहोळि काणिस्ताने इल्ल। निन्ने प्रतिभटने नडेयितु एल्ल फ्रंट लाइन लीडर्स एल्लरू कूड अल्लिद्दरु आदरू कूड सतीश जारकिहोळि अवरु मात्र अल्लिरलिल्ल गैरागिद्रु। इदक्केल्ल कारण एनु? सतीश जारकिहोळि अवरन्न बेळगावी पॉलिटिक्स निंद सैड लाइन माडलाग्तिदेया हेगे? वासुदेव सतीश जारकिहोळि फैमिली आगे ಹೆಬ್ಬಾಳ್ಕರ್ अवर फैमिली नडुविन फैट मत्ते मुंदुवरिता इदे। याकेंद्रे हिंदे PLD बैंक विचारदल्लि इब्बू एरडु मनेतनगळ नडुवे ओंदु जिद्दाजिद्दी ಏರ್ಪಟ್ಟಿತ್ತು। ತದನಂತರದಲ್ಲಿ ಅದು ಎಲ್ಲೋ ಒಂದು ಕಡೆ ತಟಸ್ಥವಾಗಿತ್ತು ಅನ್ನುವಂತ ಒಂದು ಮಾಹಿತಿಗಳು ಕೂಡ ಇತ್ತು। ಆದರೆ ಪ್ರಸ್ತುತ ಈಗ ಮತ್ತೆ ಈ ಎರಡು ಕುಟುಂಬಗಳ ನಡುವಿನ ಫೈಟ್ ಮುನ್ನೆಲೆಗೆ ಬರ್ತಾ ಇದೆ। ಸತೀಶ್ ಜಾರಕಿಹೊಳಿ ಅವರನ್ನು ಕಾಂಗ್ರೆಸ್ ಪಕ್ಷದಲ್ಲಿ ದೂರ ಇಡುವಂತ ಒಂದು ಕೆಲಸವನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ। ಯಾಕೆಂದ್ರೆ ಒಂದು ಕಡೆ ನೆನ್ನೆ ಪ್ರತಿಭಟನೆಯನ್ನ ಆಯೋಜನೆ ಮಾಡಲಾಗುತ್ತೆ। ಬೆಳಗಾವಿಯ ಕಾಂಗ್ರೆಸ್ ಭವನದಿಂದ ಹಿಡಿದು ಸುವರ್ಣಸೌಧದವರೆಗೆ 8 ಕಿಲೋಮೀಟರ್ಗಳ ವರೆಗೆ ಟ್ರ್ಯಾಕ್ಟರ್ ರ್ಯಾಲಿಯನ್ನ ಹಮ್ಮಿಕೊಳ್ಳುತ್ತೆ ಕಾಂಗ್ರೆಸ್ ಪಕ್ಷ। ಈ ಒಂದು ರ್ಯಾಲಿಯಲ್ಲಿ ಪಕ್ಷದ ಎಲ್ಲ ಹಿರಿಯ ನಾಯಕರು ಕೂಡ ಭಾಗವಹಿಸುತ್ತಾರೆ। ಆದರೆ ಸತೀಶ್ ಜಾರಕಿಹೊಳಿ ಅವರು ಭಾಗವಹಿಸೋದಿಲ್ಲ। ಯಾಕೆಂದ್ರೆ ಬೆಳಗಾವಿಯನ್ನ ನಾವು ಗಮನಕ್ಕೆ ತೆಗೆದುಕೊಂಡಾಗ ಜಾರಕಿಹೊಳಿ ಫ್ಯಾಮಿಲಿಯ ಹಿಡಿತ ಬಹಳ ಸ್ಟ್ರಾಂಗ್ ಆಗಿದೆ। ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿದಂತವರು ಸತೀಶ್ ಜಾರಕಿಹೊಳಿ ಮತ್ತೆ ರಮೇಶ್ ಜಾರಕಿಹೊಳಿ ಹಿಂದೆ ಕಾಂಗ್ರೆಸ್ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಪಕ್ಷವನ್ನ ಈ ನಿಟ್ಟಿನಲ್ಲಿ ಯಾಕೆಂದ್ರೆ 10-11 ಸೀಟ್ಗಳನ್ನ ಕಳೆದ ಬಾರಿ ಗೆದ್ದಿದ್ರು ಕಾಂಗ್ರೆಸ್ನಿಂದ। 18 ಕ್ಷೇತ್ರಗಳಿರುವಂತಹ ಈ ಒಂದು ಬೆಳಗಾವಿಯ ಹಿಡಿತವನ್ನ ಇವತ್ತಿಗೂ ಕೂಡ ಜಾರಕಿಹೊಳಿ ಫ್ಯಾಮಿಲಿ ಹಿಡ್ಕೊಂಡಿದೆ। ಆದರೆ PLD ಬ್ಯಾಂಕು ಗದ್ದಲ ಯಾವಾಗ ಉಂಟಾಯಿತೋ ಆಗಿನಿಂದ ಜಾರಕಿಹೊಳಿ ಫ್ಯಾಮಿಲಿ ಮತ್ತೆ ಹೆಬ್ಬಾಳ್ಕರ್ ಅವರ ಫ್ಯಾಮಿಲಿ ನಡುವೆ ಕಂದಕ ಉಂಟಾಯಿತು। ಅದಕ್ಕೆ ಡಿಕೆ ಶಿವಕುಮಾರ್ ಅವರು ಮತ್ತಷ್ಟು ಎಣ್ಣೆಯನ್ನು ಸುರಿಯುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು। ಹೆಬ್ಬಾಳ್ಕರ್ ಅವರ ಪರವಾಗಿ ನಿಂತ ಕಾರಣ ಸತೀಶ್ ಜಾರಕಿಹೊಳಿ ಮತ್ತೆ ರಮೇಶ್ ಜಾರಕಿಹೊಳಿ ಅವರನ್ನ ಸೈಲೆಂಟ್ ಆಗಿ ಪಕ್ಷದಲ್ಲೂ ಕೂಡ ಸೈಡ್ ಲೈನ್ ಆಗಿ ಮಾಡ್ಕೊಂಡು ಬರಲು ಆ ಒಂದು ಗಲಾಟೆ ರಮೇಶ್ ಜಾರಕಿಹೊಳಿ ಅವರನ್ನ ಪಕ್ಷಕ್ಕೆ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಡಿಸಿ ಬಿಜೆಪಿ ಸೇರುವಂತೆ ಮಾಡಿತು। ಆ ಒಂದು ಗದ್ದಲ ಇವತ್ತಿಗೂ ಕೂಡ ಮುಂದುವರೆದಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ। ಒಂದು ಕಡೆ ಮೇಲ್ಮನೆಗೆ ಚುನಾವಣೆ ಎದುರಾಗುತ್ತೆ। ಆ ಸಂದರ್ಭದಲ್ಲಿ ಈ ಬೆಳಗಾವಿಯ ಉಸ್ತುವಾರಿಯನ್ನ ಯಾರೀಸ್ ಅವರಿಗೆ ಕೊಡ್ತಾರೆ ಡಿಕೆ ಶಿವಕುಮಾರ್ ಅವರು, ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡಬೇಕಾಗಿತ್ತು। ಆಗಲೇ ಅವರು ಯಾರೀಸ್ ಅವರನ್ನ ತಂದು ಮುಂದೆ ಬಿಡ್ತಾರೆ। ಯಾಕೆಂದ್ರೆ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಸಹೋದರನ ಪರವಾಗಿ ಅವರು ಕೆಲಸವನ್ನ ಮಾಡ್ತಾರೆ, ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಅವರು ಕೆಲಸವನ್ನ ಮಾಡೋದಿಲ್ಲ। ಮೇಲ್ನೋಟಕ್ಕೆ ಅವರು ಪಕ್ಷದ ಪರವಾಗಿ ಕಂಡರೂ ಕೂಡ ಸಹೋದರನನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಅವರು ಸಂಪೂರ್ಣವಾದಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ ಅನ್ನುವಂತ ಒಂದು ಮುಂದಾಲೋಚನೆಯಿಂದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಯಾರೀಸ್ ಅವರನ್ನ ತಂದು, ಏನೋ ಗೊತ್ತಿಲ್ಲ ಬೆಂಗಳೂರಿಗಷ್ಟೇ ಸೀಮಿತವಾಗಿರುವಂತಹ ಯಾರೀಸ್ ಅವರನ್ನ ತಂದು ಬೆಳಗಾವಿ ರಾಜಕಾರಣಕ್ಕೆ ಅಂಟಾಕ್ತಾರೆ। ಅವರಿಗೆ ಇಲ್ಲಿ ಉಸ್ತುವಾರಿಯನ್ನ ಕೊಡ್ತಾರೆ, ಚುನಾವಣೆಯ ಜವಾಬ್ದಾರಿಗಳನ್ನ ಅವರಿಗೆ ವಹಿಸ್ತಾರೆ। ಆಗ್ಲೇ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರಿಗೆ ಅಸಮಾಧಾನ ಆಗತ್ತೆ। ಅಂದ್ರೆ ಪಕ್ಷದಲ್ಲಿ ಇಷ್ಟರ ಮಟ್ಟಿಗೆ ಪಕ್ಷವನ್ನು ನಾನು ಬೆಳೆಸಿದ್ದೇನೆ, ಇವತ್ತು ನನ್ನನ್ನ ಸೈಡ್ ಲೈನ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಅಸಮಾಧಾನ ಆಗಲೇ ಶುರುವಾಗತ್ತೆ। ಅದು ನಿನ್ನೆಯವರೆಗೂ ಕೂಡ ಗೊತ್ತಿರಲಿಲ್ಲ। ಆದರೆ ನಿನ್ನೆ ಯಾವಾಗ ಪ್ರತಿಭಟನೆಯನ್ನ ಆಯೋಜನೆ ಮಾಡ್ತಾರೆ ಆಗ ಕಾರ್ಯಕ್ರಮಕ್ಕೆ ಗೈರಾಗುವ ಮೂಲಕ ಸತೀಶ್ ಜಾರಕಿಹೊಳಿ ನೇರವಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾರೆ। ಜೊತೆಗೆ ನಿನ್ನೆ ಪ್ರತಿಭಟನೆ ಶಿವಕುಮಾರ್ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ರು ನಮ್ಮ ಗೆಲುವಿಗೆ ಸತೀಶ್ ಅಣ್ಣನೇ ಕಾರಣ, ಸತೀಶ್ ಅಣ್ಣನೇ ಇಷ್ಟೆಲ್ಲ ಮಾಡಿದ್ದು, ಅವರ ತಂತ್ರಗಾರಿಕೆ ಕಾರಣ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾ ಇದ್ರು. ಆದ್ರೆ ಈ ಒಳಬೇಗುದು ಎಲ್ಲೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಖಂಡಿತ ವಾಸುದೇವ್, ಯಾಕೆಂದ್ರೆ ಸತೀಶ್ ಜಾರಕಿಹೊಳಿ ಅವರು ಒಂದು ಕಡೆ ತಮ್ಮ ಸಹೋದರನನ್ನ ಗೆಲ್ಲಿಸಿಕೊಳ್ಳಬೇಕು ಪರೋಕ್ಷವಾಗಿ, ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಕೂಡ ಗೆಲ್ಲಿಸಿಕೊಳ್ಳಬೇಕು ಅನ್ನುವಂತ ಹೇಳಿ ಸಾಕಷ್ಟು ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾರೆ। ಯಾಕೆಂದ್ರೆ ಅಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸಬೇಕು ಅನ್ನುವಂಥದ್ದಷ್ಟೇ ಸತೀಶ್ ಜಾರಕಿಹೊಳಿ ಅವರ ಗಮನಕ್ಕೆ ಇರುತ್ತೆ। ಆದ್ರೆ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಏನ್ ಮಾಡ್ತಾರೆ, ಸತೀಶ್ ಜಾರಕಿಹೊಳಿ ಅವರು ಸಂಪೂರ್ಣವಾಗಿ ಅವರ ಸಹೋದರನ ಪರವಾಗಿ ಕೆಲಸ ಮಾಡ್ತಾರೆ, ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಅವರು ಕೆಲಸ ಮಾಡೋದಿಲ್ಲ ಅನ್ನುವಂತ ಒಂದು ನಿರ್ಧಾರಕ್ಕೆ ಬರ್ತಾರೆ। ಹಾಗಾಗಿ ಅಲ್ಲಿ ಯಾರೀಸ್ ಅವರಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ, ಯಾರೀಸ್ ಅವರನ್ನ ತಂದು ಬೆಳಗಾವಿ ಚುನಾವಣೆಯ ಜವಾಬ್ದಾರಿಯನ್ನು ಹೊರಿಸ್ತಾರೆ। ಯಾಕೆಂದ್ರೆ ನೀವು ನೋಡ್ಕೊಳ್ಳಿ, ನೀವು ಗಮನವನ್ನ ಹರಿಸಿ ಯಾಕಂದ್ರೆ ಇಲ್ಲಿ ಜಾರಕಿಹೊಳಿ ಅವರನ್ನು ನಂಬೋದಕ್ಕೆ ಕಷ್ಟ ಅನ್ನುವಂತ ಸೂಚನೆಯನ್ನ ಕೊಟ್ಟು ಒಂದು ಕಡೆ ಸಿದ್ದರಾಮಯ್ಯ ಅವರನ್ನು ಕೂಡ ಅವರಿಗೆ ತಿರುಗೇಟನ್ನ ಕೊಡುವಂತ ಪ್ರಯತ್ನವಾಗಿ ಸತೀಶ್ ಜಾರಕಿಹೊಳಿ ಅವರನ್ನು ದೂರ ಇಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ನಿನ್ನೆ ಪ್ರತಿಭಟನೆಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಇನ್ಚಾರ್ಜ್ ಅನ್ನು ಕೊಡಬೇಕಾಯಿತು, ಅದನ್ನ ರೂಪಿಸೋದಕ್ಕೆ, ರೂಪರೇಷೆಯನ್ನ ಮಾಡೋದಕ್ಕೆ. ಆದ್ರೆ ಅಲ್ಲಿ ಹೆಬ್ಬಾಳ್ಕರ್ ಅವರಿಗೆ ಅಲ್ಲಿ ಅವಕಾಶವನ್ನ ಮಾಡಿಕೊಡ್ತಾರೆ. ನೀವು ಪ್ರತಿಭಟನೆಯನ್ನ ಆಯೋಜನೆ ಮಾಡಿ ಯಾವ ರೀತಿಯಾಗಿ ಇಲ್ಲಿಂದ ಸಕ್ಸಸ್ ಮಾಡಬೇಕು, ಈ ಒಂದು ಪ್ರತಿಭಟನೆಯನ್ನ ಅನ್ನುವಂತ ಒಂದು ಜವಾಬ್ದಾರಿಯನ್ನ ಹೆಬ್ಬಾಳ್ಕರ್ ಅವರಿಗೆ ಕೊಡ್ತಾರೆ. ಇದು ಕೂಡ ಸತೀಶ್ ಜಾರಕಿಹೊಳಿ ಅವರ ಅಸಮಾಧಾನಕ್ಕೆ ಕಾರಣವಾಗುತ್ತೆ ವಾಸುದೇವ್. ಹಾಗಾಗಿ ಇದು ಮತ್ತಷ್ಟು ಮುಂದುವರೆದಿದೆ. ಹೆಬ್ಬಾಳ್ಕರ್ ಮತ್ತೆ ಜಾರಕಿಹೊಳಿ ಫ್ಯಾಮಿಲಿ ನಡುವಿನ ಒಂದು ಫೈಟ್ ಏನಿದೆ ಇದು ಈಗಲೇ ನಿಲ್ಲೋದಿಲ್ಲ, ಬ್ರೇಕ್ ಬೀಳೋದಿಲ್ಲ, ಇದಕ್ಕೆ ಮತ್ತಷ್ಟು ಮುಂದುವರಿಯುತ್ತೆ ಮುಂದೆ. ಯಾಕಂದ್ರೆ ಈಗ ಹೆಬ್ಬಾಳ್ಕರ್ ಅವರ ನಂತರ ಅವರ ಸಹೋದರರನ್ನು ಕೂಡ ಈಗ ಗೆಲ್ಸ್ಕೊಂಡಿದ್ದಾರೆ. ಮುಂದೆ ಹಂತ ಹಂತವಾಗಿ ಜಾರಕಿಹೊಳಿ ಅವರ ಹಿಡಿತವನ್ನ ತಪ್ಪಿಸುವಂತ ಒಂದು ಪ್ರಯತ್ನವನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಮಾಡ್ತಾರೆ ಅನ್ನೋದಕ್ಕೆ ಕಾರಣ ಇದು ಬಹಳ ಸ್ಪಷ್ಟ. ಒಂದು ಚುನಾವಣೆ ಜವಾಬ್ದಾರಿಯನ್ನ ಯಾರಿಸ್ ಅವರಿಗೆ ಕೊಟ್ಟಿದ್ದು, ಮತ್ತೊಂದು ನಿನ್ನೆ ಪ್ರತಿಭಟನೆಯ ಜವಾಬ್ದಾರಿಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ವಹಿಸಿದ್ದು. ಎರಡೂ ಇನ್ಸಿಡೆಂಟ್ ಅನ್ನ ನಾವು ಗಮನಿಸಿದಾಗ ಜಾರಕಿಹೊಳಿ ಫ್ಯಾಮಿಲಿ ಅವರನ್ನ, ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರನ್ನ ಸೈಡ್ ಲೈನ್ ಮಾಡುವಂತ ಒಂದು ಪ್ರಯತ್ನ ಬಹಳ ಸ್ಪಷ್ಟವಾಗಿ ಇದರಿಂದ ಗೊತ್ತಾಗ್ತಾ ಇದೆ ವಾಸುದೇವ್. ಓಕೆ, ಥ್ಯಾಂಕ್ ಯು ಶಿವಕುಮಾರ್.